ವಿದ್ಯಾರ್ಥಿಗಳೇ, ಈ ಒಂದು ಮಿಶ್ರ ಪುನರಾವರ್ತಿತ ದಶಮಾಂಶಗಳನ್ನು ಅಂದರೆ ಮಿಕ್ಸೆಡ್ ರಿಕರಿಂಗ್ ಡೆಸಿಮಲ್ಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಹೇಗೆ ಬರೀಬೇಕು ಎಂಬುದನ್ನು ಈಗ ನೋಡ್ತಾ ಇದ್ದೀವಿ. ಈಗ ಉದಾಹರಣೆಯಾಗಿ ಮೂರು ಲೆಕ್ಕಗಳು ತೆಗೆದುಕೊಂಡಿದೆ. ಇಲ್ಲಿ 0.32 ಬಾರ್ ಇದೆ, ಎರಡರ ಮೇಲೆ ಅಷ್ಟೇ ಬಾರ್ ಇರೋದನ್ನು ನೋಡ್ಬೋದು. ಇಲ್ಲಿ 0.47 ಬಾರ್ ಇದೆ, ಇಲ್ಲಿ 0.235 ಬಾರ್ ಇದೆ. ಅಂದರೆ 35 ಮೇಲೆ, ಅಂದರೆ 35 ಮೇಲೆ ಬಾರ್ ಇರೋದನ್ನು ನಾವು ನೋಡ್ಬೋದು. ಈ ರೀತಿಯಾಗಿರುವಂತಹದ್ದನ್ನ ನಾವು ಹೇಗೆ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು, ಅದಕ್ಕೆ ನೋಡೋದಕ್ಕಿಂತ ಮುಂಚೆ ಒಂದಿಷ್ಟು ಅಂಶವನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ನೋಡಿ, 0.1 ಬಾರ್ ಅಂದ್ರೆ ಅರ್ಥ ಏನು? 0.1 ಬಾರ್ ಅಂದ್ರೆ 0.1111 ಅಂತ ಅಂತ್ಯಗೊಳ್ಳದ ರೀತಿಯಲ್ಲಿ ಬರೆಯೋದನ್ನು ನಾವು 0.1 ಬಾರ್ ಅಂತ ಕರಿತೀವಿ. ಇದರ ಪಿ ವೈ ಕ್ಯೂ ರೂಪ ಏನಪ್ಪ ಅಂದ್ರೆ 1/9 ಅಂತ, 1/9 ಅನ್ನೋದನ್ನ ನೋಡ್ತೀವಿ. ಈಗ 0.2 ಬಾರ್ ಅಂದ್ರೆ ಅರ್ಥ ಏನು? 0.2 ಬಾರ್ ಅಂದ್ರೆ 0.1 ಬಾರ್ ಇಂಟು 2 ಅಂತ ಅರ್ಥ. ನೋಡಿ, 0.1 ಬಾರ್ ಇಂಟು 2 ಅನ್ನು ಮಾಡಿದ್ರೆ 0.2 ಬಾರ್ ಬರುತ್ತೆ. 0.1 ಬಾರ್ ಅಂದ್ರೆ ನಾವು 1/9 ಅನ್ನೋದನ್ನ ಆಡ್ತೀವಿ, ಇಂಟು 2. ಅದರ ಅರ್ಥ ಏನು? 0.2 ಬಾರ್ ಅಂದರೆ 2/9 ಆಗೋದನ್ನು ನೋಡ್ತೀವಿ. ನೋಡಿ, 0.1 ಬಾರ್ ಅಂದ್ರೆ 1/9, 0.2 ಬಾರ್ ಅಂದ್ರೆ ಎಲ್ಲಾರು 0.2 ಬಾರ್ ಅಂತ ಬಂತು ಅಂದ್ರೆ ನಾವು ಅದನ್ನ 2/9 ಅಂತ ಬರ್ಕೊಂಡ್ರೆ ನಮಗೆ ಈ ತರದ ಲೆಕ್ಕಗಳು ಅಂದ್ರೆ ಮಿಶ್ರ ಪುನರಾವರ್ತಿತ ದಶಮಾಂಶಗಳನ್ನ ಸುಲಭ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಒಂದ್ ಸ್ವಲ್ಪ ಉದಾಹರಣೆಯಾಗಿ ಇನ್ನೊಂದಿಷ್ಟು ಕಲಿಯೋಣ. ಈಗ 0.5 ಬಾರ್ ಅಂತಿತ್ತು ಅಂದ್ರೆ ಏನಂತ ಬರೀತೀವಿ? 5/9 ಅಂತ ಬರೀತೀವಿ. ನೋಡಿ, ಆ ರೀತಿಯಾಗಿ ಬರೋದಿದ್ರೆ ಈ ರೀತಿ 0.25 ಬಾರ್ ಅಂತಿತ್ತು ಅಂದ್ರೆ ಏನ್ ಬರಬೇಕು ಅಂದ್ರೆ 25/, ನೋಡಿ ಇಲ್ಲಿ ಒಂದೇ ಡಿಜಿಟ್ ಇದ್ದಿದ್ರಿಂದಾಗಿ ಕೇವಲ 9 ಬರೆದಿದ್ವಿ. ಇಲ್ಲಿ 2 ಡಿಜಿಟ್ ಇರೋದ್ರಿಂದ ಅದನ್ನ 99 ಬರಬೇಕು. ಇದನ್ನ ನೀವು ಭಾಗಿಸಿ ನೋಡಿ, ಇದು 0.25 ಅಂತಾನೆ ಬರುತ್ತೆ. ಈಗ ಅದೇ ರೀತಿ ನಾವು ಗಮನಿಸಿದಾಗ 0.365 ಬಾರ್ ಅಂತಿತ್ತು ಅಂದ್ರೆ ಹೇಗೆ ಬರಿಬಹುದು? ನೋಡಿ, ಇದನ್ನ 365/999 ಅಂತ ಬರಿಬಹುದು. ಹೀಗೆ ನಾವು ಬರೆಯೋದನ್ನ ನೆನ್ಪಿಟ್ಕೊಳ್ಳೋದ್ರಿಂದಾಗಿ ಈ ರೀತಿಯ ಲೆಕ್ಕಗಳನ್ನು ಸುಲಭವಾಗಿ ಮಾಡಬಹುದು. ಈಗ ಒಂದೊಂದೇ ಲೆಕ್ಕಗಳನ್ನ ನಾವು ಈ ವಿಧಾನವನ್ನು ಬಳಸಿ ಕಂಡುಹಿಡಿಯೋಣ. ಈಗ ವಿದ್ಯಾರ್ಥಿಗಳೇ, ಈ ಮಿಶ್ರ ದಶಮಾಂಶ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದರಲ್ಲಿ ಮೊದಲನೇ ಲೆಕ್ಕ 0.32 ಬಾರ್. ಇಲ್ಲಿ ನಾವು ಗಮನಿಸಬಹುದು, ಇಲ್ಲಿ ಎಕ್ಸ್ ಇಕ್ವಲ್ಟು 0.32 ಬಾರ್ ಅಂತ ಬರ್ಕೊಂತೀನಿ ನಾ ಮೊದಲೇದಾಗಿ. ನೋಡಿ, ಇಲ್ಲಿ ಗಮನಿಸ್ಬೇಕಿರೋದಂದ್ರೆ ಬಾರ್ ಇಲ್ದಲೇ ಇರುವಂತದ್ದು ಎಷ್ಟು ಅಂಕೆ ಇಲ್ಲದೆ, ಕೇವಲ ಒಂದೇ ಒಂದು ಅಂಕೆ ಇದೆ. ಹಾಗಾಗಿ ನಾವು 10 ಗುಣಿಸ್ಬೇಕು. ಹಾಗಾಗಿ ಇದನ್ನ 10 ಗುಣಿಸ್ತೀವಿ. ಯಾಕೆ 10 ಗುಣಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಬಾರ್ ಇಲ್ದಲೇ ಇರುವಂತದ್ದು ಕೇವಲ ಒಂದೇ ಒಂದು ಅಂಕೆ ಇದೆ, ಹಾಗಾಗಿ 10 ಗುಣಿಸ್ತೀನಿ. 10×10 ಆಯ್ತು. ಇದನ್ನ 10 ಗುಣಿಸಿದಾಗ ಏನಾಗುತ್ತೆ? ಒಂದು ಅಂಕೆ ಮುಂದೋಗುತ್ತೆ. ನೋಡಿ, 10 ಗುಣಿಸಿದಾಗ ಈ 0.32 ಬಾರ್ ಅನ್ನು 10 ಗುಣಿಸಿದಾಗ ಏನಾಗುತ್ತೆ? 10×10 ಗುಣಿಸಿದಾಗ ಈ 0.1 ಅಂಕೆ ಮುಂದೋಗುತ್ತೆ, 3.2 ಬಾರ್ ಬರುತ್ತೆ. ಈಗ ನಾವು ವಿಸ್ತರಿಸಿ ಬರೋಣ. 10×3.2222 ಇದೇ ರೀತಿಯಾಗಿ ಮುಂದುವರೆಯುತ್ತೆ. ಇದನ್ನ ನಾವು ಸರಿಯಾಗಿ ಬಿಡಿಸಿ ಬರ್ಕೊಳ್ಳೋಣ. 10×10 ನೋಡಿ, ಇದನ್ನ 3.0000 ಪ್ಲಸ್, ನೋಡಿ ಇದ ನಂತರದಲ್ಲಿ 3. ಆದ್ಮೇಲೆ 0 ಬರ್ತಂದ್ರೆ ಇದನ್ನ 3 ಅಂತ ಬರ್ಕೊಂಡು 3+0.2222 ಈ ರೀತಿಯಾಗಿ ಬರಿತಾ ಇದ್ದೀನಿ. ಅಂದ್ರೆ ನೋಡಿ, 3.20 ಇತ್ತು ಅಂದ್ರೆ 3 ಒಂದ್ ಕಡೆ ಬರ್ಕೊಂಡು 20 ಆ ರೀತಿ ಇನ್ನೊಂದು ರೀತಿಯಾಗಿ ಬರ್ಕೊಂಡಾಗೆ ಈ ರೀತಿಯಾಗಿ 3.00 ಅಂದ್ರೆ 3 × 0.22 ಈ ರೀತಿಯಾಗಿ ಬರ್ಕೊಂಡಿದೆ. ಈಗ ಇಲ್ಲಿ 10×10 ಇದು 3 ಆಯ್ತಿದ್ದು, 3.0000 ಅಂದ್ರೆ 3 ಆಗಿದೆ ಇದು. ಇದನ್ನ ನೋಡಿ, 0.2222 ಇರೋದನ್ನ ನಾವು 0.2 ಬಾರ್ ಅಂತ ನಾನು ಬರೀತೀನಿ. ಈಗ 10×, ಇದನ್ನ ನಾನು 3 ಅಂತ ಬರೀತೀನಿ. ಈಗ ಈ 0.2 ಆಗಲೇ ನೆನ್ಪಿಟ್ಕೊಂಡಿದ್ವಿ, 0.1 ಬಾರ್ ಇದ್ರೆ
ಒಂದು ಡಿವಿಡೆಂಟ್ ಒಂಬತ್ತು ಅಂತ ಬರೆದಾಗೆ ಸೊನ್ನೆ ಪಾಯಿಂಟ್ ಎರಡು ಬಾರಿ ಇದ್ರೆ ಎರಡು ಬೈ ಒಂಬತ್ತು ಅಂತ ಬರೆದು ಬಿಡೋಣ. ಈಗ ನೋಡಿ ಇಲ್ಲಿ ಮೂರರ ಛೇದದಲ್ಲಿ ಒಂದಿದೆ, ಎರಡರ ಛೇದದಲ್ಲಿ ಒಂಬತ್ತಿದೆ. ನಾವು ಈ ಭಿನ್ನ ರಾಶಿಗಳ ಸಂಕಲನ ಮಾಡಿದಾಗ, ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಓರೆ ಗುಣಾಕಾರವನ್ನು ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೊದಲನೇದಾಗಿ ನಾನು ಒಂದು ಒಂಬತ್ತನೇ ಒಂಬತ್ತು ಮಾಡ್ತೀನಿ, ಆ ನಂತರದಲ್ಲಿ ಓರೆ ಗುಣಾಕಾರ ಮಾಡ್ತೀನಿ. ಒಂಬತ್ತು ಮೂರಲೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಪ್ಲಸ್ ಒಂದೆರಡಲೆ ಎರಡಾಗತ್ತೆ. ಈಗ ಇದು ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೇಳು ಪ್ಲಸ್ ಎರಡು ಅಂದರೆ ಇಪ್ಪತ್ತೊಂಬತ್ತು, ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಒಂಬತ್ತು ಹಾಗೆ ಬರುತ್ತೆ. ನಂತರದಲ್ಲಿ ಈ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಅಂದರೆ ಇಪ್ಪತ್ತೊಂಬತ್ತು ಒಂಬತ್ತು ಹಾಗೆ ಇರುತ್ತೆ. ಈ ಹತ್ತು ಅನ್ನೋದು ಛೇದಕ್ಕೆ ಗುಣಾಕಾರ ಆಗುತ್ತೆ, ಅಂದರೆ ಇಂಟು ಹತ್ತು ಅಂತ ಬರೆಯೋಣ. ಸೊ ಏನಾಗುತ್ತೆ ಮುಂದಿನ ಸ್ಟೆಪ್ಪಲ್ಲಿ, ಇಪ್ಪತ್ತೊಂಬತ್ತು ಅಂಶದಲ್ಲಿ ಹಾಕಿದೆ ಹತ್ತೊಂಬತ್ತನೇ, ಒಂಬತ್ತು ಹತ್ತಲೇ ಏನಾಗುತ್ತೆ ತೊಂಬತ್ತಾಗತ್ತೆ. ನೋಡಿ ದೇರ್ಫೋರ್ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ತೊಂಬತ್ತು ಅಂದರೆ ಅರ್ಥ ಏನಂದರೆ ಸೊನ್ನೆ ಪಾಯಿಂಟ್ ಮೂರು ಎರಡು ಬಾರ್, ಅಂದರೆ ಇಪ್ಪತ್ತೊಂಬತ್ತು ಬೈ ತೊಂಬತ್ತನ್ನು ನಾವು ಕ್ಯಾಲ್ಕುಲೇಟ್ರಲ್ಲಿ ಹೊಡೆದಾಗ ಅದು ಸೊನ್ನೆ ಪಾಯಿಂಟ್ ಮೂರು ಎರಡು 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 ಒಂಬತ್ತಾಗಿ ಬರುತ್ತೆ. ಈ ರೀತಿಯಾಗಿ ಅದೊಂದು ಮಿಶ್ರ ದಶಮಾಂಶವನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ನಾವು ಬರೆದಿರೋದನ್ನು ನೋಡ್ತೀವಿ. ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಎಕ್ಸ್ಪ್ರೆಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಬಾರ್ ಇನ್ ಪಿ ಬೈ ಕ್ಯೂ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಜೀರೋ ಪಾಯಿಂಟ್ ನಾಲ್ಕು ಏಳು ಬಾರ್ ಅನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ. ಈಗ ನಾನು ಮೊದಲನೇದಾಗಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್. ನೋಡಿ ಇಲ್ಲಿ ಇದು ನಲವತ್ತೇಳಕ್ಕೆ ಬಾರ್ ಆಗಿಲ್ಲ, ನಾಲ್ಕು ಏಳು ಅಷ್ಟಕ್ಕೂ ಬಾರ್ ಇಲ್ಲ, ಇದು ಕೇವಲ ಏಳಕ್ಕಷ್ಟೇ ಬಾರ್ ಇರೋದನ್ನ ನೋಡ್ಬೋದು. ಅಂದ್ರೆ ಇದನ್ನು ವಿಸ್ತರಿಸಿ ಬರೆದಾಗ ಸೊನ್ನೆ ಪಾಯಿಂಟ್ ನಾಲ್ಕು ಏಳು 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 ಇತ್ಯಾದಿಯಾಗಿ ಬರೋದನ್ನ ನಾವು ನೋಡ್ತೀವಿ. ಈಗ ಇಲ್ಲಿ ನೋಡಿ ಬಿಂದುವಿನ ನಂತರ ಕೇವಲ ಒಂದೇ ಒಂದು ಅಂಕೆ ಬಾರ್ ಇಲ್ಲದಲೇ ಇರೋದಾಗಿದೆ, ಅಂದ್ರೆ ಪುನರಾವರ್ತ ಅಲ್ದಲೇ ಇರುವಂತದ್ದು ಕೇವಲ ಒಂದೇ ಒಂದು ಅಂಕೆ ಇರೋದನ್ನು ನೋಡಬಹುದು. ಹಾಗಾಗಿ ನಾನು ಇದನ್ನ ಹತ್ತರಿಂದ ಗುಣಿಸ್ತೀನಿ, ಹತ್ತರಿಂದ ನೇರವಾಗಿ ಗುಣಿಸ್ತೀನಿ. ಹತ್ತು ಎಕ್ಸ್ ಈಸ್ ಈಕ್ವಲ್ ಟು ಹತ್ತರಿಂದ ಗುಣಿಸಿದಾಗ ಈ ಬಿಂದು ಇಲ್ಲಿ ಶಿಫ್ಟ್ ಆಗುತ್ತೆ, ಹಾಗಾಗಿ ನಾಲ್ಕು ಪಾಯಿಂಟ್ ಏಳು 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 ಈ ರೀತಿಯಾಗಿ ಶಿಫ್ಟ್ ಬರೀತಿದೆ. ಈಗ ಇದನ್ನ ನಾನು ಒಂದು ಸ್ವಲ್ಪ ಒಡೆದು ಬೆಳೆಸ್ಕೊಂಡ್ಬಿಡ್ತೀನಿ. ಅಂದ್ರೆ ನೋಡಿ ಇದನ್ನ ನಾಲ್ಕು ರೂಪಾಯಿ ಎಪ್ಪತ್ತೇಳು ಪೈಸ ಅಂಬುದನ್ನು ನಾನು ಇದನ್ನ ನಾಲ್ಕು ರೂಪಾಯಿ ಅಂತ ಬರ್ಕೊಂತೀನಿ. ಇದು ನಾಲ್ಕು ರೂಪಾಯಿ ಪ್ಲಸ್ ಸೊನ್ನೆ ಪಾಯಿಂಟ್ ಏಳು 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 ಪೈಸಾಗಳು ಈ ರೀತಿಯಾಗಿ ಬರ್ತಾ ಇದೆ. ಇದನ್ನ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ನಾಲ್ಕು ರೂಪಾಯಿ ನಾಲ್ಕು ಅಂತ ಬರಿತೀನಿ. ನೋಡಿ ಇದನ್ನ ಸೊನ್ನೆ ಪಾಯಿಂಟ್ ಏಳು ಬಾರ್ ಅಂತ ಬರಿಬಹುದು. ಇದನ್ನ ಸೊನ್ನೆ ಪಾಯಿಂಟ್ ಏಳು 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 ಇರೋದನ್ನ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ನೋಡಿ ಸೊನ್ನೆ ಪಾಯಿಂಟ್ ಒಂದು ಬಾರ್ ಇತ್ತು ಅಂದರೆ ಒಂದು ಬೈ ಒಂಬತ್ತು, ಸೊನ್ನೆ ಪಾಯಿಂಟ್ ಮೂರು ಬಾರ್ ಇತ್ತು ಅಂದರೆ ಮೂರು ಬೈ ಒಂಬತ್ತು, ಸೊನ್ನೆ ಪಾಯಿಂಟ್ ಐದು ಬಾರ್ ಇತ್ತು ಅಂದರೆ ಐದು ಬೈ ಒಂಬತ್ತು ಈ ರೀತಿಯಾಗಿ ಬರಿಬಹುದಾದರೆ ಸೊನ್ನೆ ಪಾಯಿಂಟ್ ಏಳು ಬಾರನ್ನು ಏಳು ಬೈ ಒಂಬತ್ತು ಅಂತ ಬರಿಬೋದು. ಈಗ ನಾವು ಭಿನ್ನ ರಾಶಿಗಳ ಸಂಕಲನ ಮಾಡೋಣ. ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಛೇದದಲ್ಲಿ ಬೇರೆ ಬೇರೆ ಇರೋದ್ರಿಂದ ಛೇದವನ್ನು ಗುಣಿಸ್ತೀನಿ. ಒಂಬತ್ತೊಂದಲೇ ಒಂಬತ್ತು ಹೊರೆ ಗುಣಾಕಾರ, ಒಂಬತ್ನಾಲ್ಕಲೆ ಒಂಬತ್ನಾಲ್ಕಲೆ ಮೂವತ್ತಾರು ಪ್ಲಸ್ ಒಂದೇಳಲೆ ಏಳಿದೆ. ಹಾಗಾಗಿ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತಾರು ಪ್ಲಸ್ ಏಳು, ಮೂವತ್ತಾರಕ್ಕೆ ಏಳನ್ನು ಕೂಡಿದಾಗ ನಲವತ್ತ್ಮೂರು ಬರೋದನ್ನು ನೋಡ್ಬೋದು. ನಲವತ್ತ್ಮೂರು ಡಿವೈಡೆಡ್ ಬೈ ಒಂಬತ್ತು ಬಂದಿದೆ. ಅಂದರೆ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತ್ಮೂರು ಡಿವೈಡೆಡ್ ಬೈ ಒಂಬತ್ತು ಬಂದಿದೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಅಂದಾಗ ಏನಾಗುತ್ತೆ, ನಲವತ್ತ್ಮೂರು ಡಿವೈಡೆಡ್ ಬೈ ಒಂಬತ್ತು ಇಂಟು ಹತ್ತು ಆಗುತ್ತೆ. ನೋಡಿ ಹತ್ತು ಒಂಬತ್ತಕ್ಕೆ ಬಂದು ಗುಣಿಸ್ಕೊಳ್ಳುತ್ತೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತ್ಮೂರು ಡಿವೈಡೆಡ್ ಬೈ ಹತ್ತು ಒಂಬತ್ತನೇ ತೊಂಬತ್ತಾಗೋದನ್ನು ನೋಡ್ಬೋದು. ದೇರ್ಫೋರ್ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್ ಇದನ್ನ ಪಿ ವೈ ಕ್ಯೂ ರೂಪದಲ್ಲಿ ಬರೆದಾಗ ಅದರ ರೂಪದಲ್ಲಿ ಹೇಗೆ ಬಂದಿರುತ್ತೆ, ನಲವತ್ತ್ಮೂರು ಡಿವೈಡೆಡ್ ಬೈ ತೊಂಬತ್ತು ಅಂತ ಬಂದಿರುತ್ತೆ. ಹೀಗೆ ಇನ್ನೊಂದು ಲೆಕ್ಕವನ್ನು ನಾವು ಮಾಡೋಣ. ಮೂರನೇ ಲೆಕ್ಕ ಅದು ಅದು ಹೀಗಿದೆ ಲೆಕ್ಕ. ಈಗ ಈ ವಿಡಿಯೋದಲ್ಲಿ ಕಡೆಯದಾಗಿ ಮೂರನೇ ಲೆಕ್ಕವನ್ನು ನೋಡೋಣ. ಸೊನ್ನೆ ಪಾಯಿಂಟ್ ಒಂದು ಎರಡು ಮೂರು ಬಾರ್ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬೇಕು. ಈಗ ನೋಡಿ ಇಲ್ಲಿ ಗಮನಿಸಬೇಕಿರೋದೇನೆಂದ್ರೆ ಸೊನ್ನೆ ಪಾಯಿಂಟ್ ಆದ ನಂತರ ಒಂದು ಎರಡು ಏನಿದೆ ಇದಕ್ಕೆ ಬಾರ್ ಇಲ್ಲ, ಅಂದ್ರೆ ಇದು ಪುನರಾವರ್ತಿತ ಆಗಿಲ್ಲ.
ಕೇವಲ ಮೂರು ಅಂಕೆ ಏನಿದೆ, ಅಂಕೆ ಮೂರು ಅದು ಮಾತ್ರ ಪುನರಾವರ್ತಿತ ಆಗ್ತದೆ, ರಿಕರಿಂಗ್ ಆಗ್ತಾ ಇದೆ. ಈಗ ನೋಡೋಣ, ಇದು ನಾವು ವಿಸ್ತರಿಸಿ ಬರೆದಾಗ 0.1233333 ಈ ರೀತಿಯಾಗಿ ಬರ್ತಾ ಇದೆ ಅದನ್ನು. ಸೊ ಇದನ್ನ ನಾನು ಎಕ್ಸ್ ಅಂತ ಇಟ್ಕೊಂತೀನಿ, ಎಕ್ಸ್ ಇದ್ಕೊಂಡು 0.1233333. ಇಲ್ಲಿ ಬಾರ್ ಇಲ್ದಲೇ ಇರುವಂಥದ್ದು ಎರಡು ಅಂಕೆ ಇರೋದ್ರಿಂದಾಗಿ, ಅಂದರೆ ಪುನರಾವರ್ತಿತ ಆಗದಲೇ ಇರೋದು ಎರಡು ಅಂಕೆಗಳಿರೋದ್ರಿಂದ ನಾನು 100 ಗುಣಿಸ್ತೀನಿ ಇದನ್ನ. 100 ಗುಣಿಸಿದಾಗ ಇದಾಗತ್ತೆ, ಇದು 100x ಆಗತ್ತೆ. ಇಲ್ಲಿ ನಾವು ಗಮನಿಸ್ಬೇಕು, 10 ಗುಣಿಸಿದ್ರೆ ಈ ಪಾಯಿಂಟ್ ಒಂದು ಕಡೆ ಶಿಫ್ಟ್ ಆಗತ್ತೆ ಅಷ್ಟೇ, ಒಂದು ಅಂಕೆ ಶಿಫ್ಟ್ ಆಗತ್ತೆ. 100 ಗುಣಿಸಿದ್ರೆ 2 ಅಂಕೆ ಶಿಫ್ಟ್ ಆಗತ್ತೆ. ಹಂಗಾಗಿ ಇದು ಈ ಪಾಯಿಂಟ್ ಇಲ್ಲಿ ಬಂದ್ರೆ ಏನಾಯ್ತು, 12.3333 ಇತ್ಯಾದಿ ಬರ್ತಾ ಇದೆ. ಈಗ ಗಮನಿಸ್ಬೇಕಿದನ್ನ, 100x ಇಸ್ ಈಕ್ವಲ್ ಟು 12.3333, ಅಂದ್ರೆ 12.33 ಇತ್ತು ಅಂದ್ರೆ ನಾವು 12 ಅಂತ ಒಂದ್ಸಾರಿ ಬರ್ಕೊಂಡು ನಂತರದಲ್ಲಿ ಈ ಪೈಸೆ ಲೆಕ್ಕದಲ್ಲಿ ಇರೋದು 0.3333 ಮತ್ತೊಂದ್ಸಾರಿ ಬರ್ಕೊಳ್ಳೋಣ. ಈಗ ಏನಾಗುತ್ತೆ, 100x ಇದ್ಕೊಟ್ಟು 12+0.3 ಆಗುತ್ತೆ. ಇದು 3 ರಿಪೀಟ್ ಆಗ್ತಾ ಇರೋದನ್ನ ನಾನು 0.3 ಅಂತ ಬರಿತೀನಿ. ಈಗ 100x ಇಸ್ ಈಕ್ವಲ್ ಟು 12 ಹಾಗೆ ಇರಲಿ ನೋಡಿ, ಇದನ್ನ 0.3 ಇತ್ತು ಅಂದ್ರೆ ಅದನ್ನ 3/9 ಅಂತ ಬರೀಬಹುದು. ಇಲ್ಲಿ 100x ಇಸ್ ಈಕ್ವಲ್ ಟು ನೋಡಿ, ಇದು 12+ ಇದನ್ನ ನಾವು ಇನ್ನೂ ಸುಲಭಗೊಳಿಸ್ಕೊಳ್ಳೋಣ. 3 1 3 3 ಹೋಗೋದ್ರಿಂದ ಇದನ್ನ 1/3 ಅಂತ ಬರಿತೀನಿ. ಓರೆ ಗುಣಾಕಾರ ಮಾಡುವಾಗ ಗುಣಿಸ್ಲಿಕ್ಕೆ ಸುಲಭ ಆಗುತ್ತೆ. 100x ಇಸ್ ಈಕ್ವಲ್ ಟು ನೋಡಿ, 3 1 3 12 3 ಏನು 36+1 1 ದೇರ್ಫೋರ್ 100x ಇಸ್ ಈಕ್ವಲ್ ಟು ಏನು ಬಂತು, 100x ಇಸ್ ಈಕ್ವಲ್ ಟು 36+1 37/3 ಬಂತು. ಈಗ ಈ 100 ಗುಣಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು 37/100 ಇನ್ನು ಸುಲಭಗೊಳಿಸಿದಾಗ 37/100 ಈ ರೀತಿಯಾಗಿ ಬರ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 37/300 ಅನ್ನೋದು 0.1233 ಪಿ ಬೈ ಕ್ಯೂ ರೂಪ ಆಗಿರೋದನ್ನು ನೋಡ್ಬೋದು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು 3 ಲೆಕ್ಕಗಳನ್ನು ಮಾಡಿದ್ದೇನೆ. ಈ 3 ಲೆಕ್ಕಗಳು ಏನನ್ನು ಹೇಳುತ್ತೆ ಅಂದರೆ, ಒಂದು ಮಿಶ್ರ ದಶಮಾಂಶವನ್ನು ನಾವು ಮಿಕ್ಸೆಡ್ ರಿಕರಿಂಗ್ ಡೆಸಿಮಲನ್ನು ನಾವು ಹೇಗೆ ಪಿ ಬೈ ಕ್ಯೂ ಫಾರ್ಮಿಗೆ ಬರೀಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡಿದ್ವಿ. ಇದೇ ರೀತಿಯಾಗಿ ಇದರ ಇನ್ನೊಂದಿಷ್ಟು ಲೆಕ್ಕಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಆ ವಿಡಿಯೋನು ಸಹ ನೋಡ್ಕೊಂಡು ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು.